ಇನ್ ಸಿಂಗಾಪುರ್. ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಆ್ಯಂಡ್ ನಾನು ಬಂದು ಸಿಂಗಾಪುರಿಂದ ಕನ್ನಡ ವ್ಲಾಗ್ಸ್ ಮಾಡ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ ನನಗೆ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಬಂದು ನಾನು ಸಿಂಗಾಪುರಲ್ಲಿರುವಂಥ ಇಂಡಿಯನ್ ಟೆಂಪಲ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇಲ್ಲಿ ತುಂಬ ವಿಶೇಷವಾದ ಪೂಜೆ ಇರುತ್ತೆ. ಆ್ಯಂಡ್ ಅಲಂಕಾರ ಅರ್ಚನೆ ಮತ್ತು ಅಭಿಷೇಕ ಎಲ್ಲ ಕೂಡ ಇರುತ್ತೆ. ದೇವಸ್ಥಾನನ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿರ್ತಾರೆ. ಸೊ ನೀವು ನನ್ನ ಜೊತೆ ವಿಡಿಯೋದಲ್ಲಿ ಜಾಯ್ನ್ ಆಗಿ ಇದನ್ನೆಲ್ಲ ನೋಡ್ಬೋದು. ಆ್ಯಂಡ್ ಔಟ್ಸೈಡ್ ಕಂಟ್ರಿಗಳಲ್ಲಿ ನಮ್ಮ ಇಂಡಿಯಾದ ದೇವಸ್ಥಾನ ಯಾವ ಥರ ಇರುತ್ತೆ ಅಂತ ಹೇಳಿ ನಾನು ನಿಮಗೆ ಇವತ್ತು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಇಂಡಿಯನ್ಸ್ ಯಾರಿದ್ದೀರಾ ಸಿಂಗಾಪುರಲ್ಲಿ, ಅವರು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತೀರಾ. ಇದು ಸಿಂಗಾಪುರಲ್ಲಿರುವಂಥ ಲಿಟಲ್ ಇಂಡಿಯಾದಲ್ಲಿ ಇರುವಂಥ ದೇವಸ್ಥಾನ ತುಂಬ ಜನಕ್ಕೆ ಗೊತ್ತಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಸೊ ಗೊತ್ತಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ಹೇಳ್ಬೋದು, ನಾವು ಕೂಡ ವಿಸಿಟ್ ಮಾಡಿದ್ವಿ ಈ ಟೆಂಪಲ್ಗೆ ಅಂತ ಹೇಳಿ. ಸೊ ಬನ್ನಿ, ತಡ ಮಾಡಿದ ವಿಡಿಯೋದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿ ಟೆಂಪಲ್ ಹೇಗಿದೆ ಅಂತ ಹೇಳಿ ನೀವು ಕೂಡ ಸಂಪೂರ್ಣವಾಗಿ ವಿಡಿಯೋನ ನೋಡ್ಬೋದು, ಟೆಂಪಲ್ನ ಕೂಡ ನೋಡ್ಬೋದು. ಸೊ ಬನ್ನಿ ನೀವು ಕೂಡ ಜಾಯ್ನ್ ಆಗಿ. ಸೊ ಗೈಸ್, ಇದು ಬಂದು ಲಿಟಲ್ ಇಂಡಿಯಾದಲ್ಲಿ ಇರುವಂಥ ಒಂದು ದೇವಸ್ಥಾನ. ನಾವಿವಾಗ ಇಲ್ಲಿ ಇಳ್ಕೊಂಡ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೀವಿ. ಸೊ ಇದು ಪ್ಯಾಡೆಸ್ಟ್ರೈನ್ ಸ್ಟ್ರೀಟ್ ಕ್ರಾಸ್ ಮಾಡಿದ್ರೆ ಪಕ್ಕದಲ್ಲೇ ದೇವಸ್ಥಾನ ಬರುತ್ತೆ. ಸೊ ಇನ್ನೇನು ಒಂದು 2-3 ಮಿನಿಟ್ಸಲ್ಲಿ ದೇವಸ್ಥಾನಕ್ಕೆ ನಾವು ರೀಚ್ ಆಗಿಬಿಡ್ತೀವಿ. ಸೊ ಇಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ದೇವಸ್ಥಾನ. ಸೊ ಅವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ದೇವಸ್ಥಾನ ಎಲ್ಲ ಅಲಂಕಾರ ಮಾಡಿದರು. ಸೊ ನಮಗೂ ಒಂದು ಕ್ಯೂರಿಯಾಸಿಟಿ ಇತ್ತು ಯಾವ ಥರ ಮಾಡಿರ್ತಾರೆ ನೋಡಬೇಕು ಅಂತೇಳಿ. ಇದು ಸರ್ಗೋನ್ ರೋಡಲ್ಲಿ ಇರುವಂಥ ವೀರಮ್ಮ ಕಾಳಿ ದೇವಸ್ಥಾನ. ಸೊ ಬಾಳೆ ದಿಂಬು ಅದೆಲ್ಲ ಕಟ್ಬಿಟ್ಟು ಮಾವಿನಲ್ಲೇ ಎಲ್ಲ ಕಟ್ಟಿ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಯೂಶ್ವಲಿ ಇಲ್ಲಿ ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ತುಂಬಾ ಚೆನ್ನಾಗಿ ಪೂಜೆಗಳೆಲ್ಲ ನಡೆಯುತ್ತೆ. ಇನ್ ಕೇಸ್ ಏನಾದರೂ ವಿಶೇಷವಾದ ಹಬ್ಬಗಳಿದ್ದರೆ ಈ ಥರ ತುಂಬ ಅಲಂಕಾರ ಎಲ್ಲ ಮಾಡಿರ್ತಾರೆ. ಆವತ್ತಿನ ದಿನ ವಿಶೇಷವಾದ ಪೂಜೆ ಎಲ್ಲ ಇರುತ್ತೆ, ಪ್ರಸಾದ ನಾವು ಅರ್ಚನೆ ಎಲ್ಲನೂ ಮಾಡಿಸ್ಕೊಳ್ಬೋದು. ಸೊ ನೋಡ್ಬೋದು ಇಲ್ಲಿ ಟೆಂಪಲ್ನ ಎಷ್ಟು ನೀಟಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅವತ್ತು ತುಂಬಾ ರಶ್ ಇತ್ತು, ತುಂಬ ಜನ ಅವತ್ತು ಪೂಜೆಗೆ ಅಂತಲೇ ಬಂದಿದ್ದರು, ಸ್ಪೆಷಲಾಗಿ ಅಮಾವಾಸ್ಯೆ ಪೂಜೆಗೆ ಅಂತ ಹೇಳಿ. ಸೊ ನಾನಿಲ್ಲಿ ಒಂದೊಂದೇ ದೇವರನ್ನು ತೋರಿಸ್ತಾ ಇದ್ದೀನಿ. ಸೊ ತುಂಬ ದೇವರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ತುಂಬ ಜೋರಾಗಿ ಪೂಜೆ ಎಲ್ಲ ನಡೀತಾ ಇತ್ತು, ತುಂಬ ಜನ ದೀಪದಿಂದ ಎಲ್ಲ ಆರಾಧನೆ ಮಾಡ್ತಾಯಿದ್ರು. ಅಲ್ಲಿ ತುಂಬ ಭಜನೆಗಳು ದೇವರ ಕೀರ್ತಿಗಳೆಲ್ಲ ಹೇಳಿ ಹಾಡಿ ಹೇಳ್ತಾ ಇದ್ರು. ಇದು ಒಂದು ದುರ್ಗಾ ಪರಮೇಶ್ವರಿ ದೇವರು, ತುಂಬಾ ಚೆನ್ನಾಗಿ ದುರ್ಗಾ ಪರಮೇಶ್ವರಿಯವರ ವಿಗ್ರಹ ಇದೆ ಇಲ್ಲಿ, ತುಂಬ ದೊಡ್ಡದೇ ಇದೆ, ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಇಲ್ಲಿ. ನಾನು ಬಂದಾಗೆಲ್ಲ ಇಲ್ಲಿ ನೋಡ್ಕೊಂಡು ಹೋಗ್ತೀನಿ. ಸೊ ಇದು ಬಂದು ರಾಮ ದೇವರದು ವಿಗ್ರಹ, ರಾಮ ಲಕ್ಷ್ಮಣ ಮತ್ತು ಸೀತಾ ದೇವಿಯ ಒಂದು ದೇವ ವಿಗ್ರಹ. ಇಲ್ಲೇ ಪಕ್ಕದಲ್ಲಿ ಒಂದು ಚಿಕ್ಕ ಆಂಜನೇಯ ಸ್ವಾಮಿದು ಕೂಡ ವಿಗ್ರಹ ಇಟ್ಟಿದ್ದಾರೆ, ನಾವು ಅಲ್ಲಿ ಕೂಡ ಅರ್ಚನೆ ಮಾಡಿಸ್ಕೊಳ್ಬೋದು. ಸೊ ಇಲ್ಲಿ ಎಲ್ಲ ನಿಂತ್ಕೊಂಡಿರೋದು ಬಂದುಬಿಟ್ಟು ಶಿವ ದೇವರಿದ್ದಾರಲ್ವ, ಶಿವಲಿಂಗ ಇದೆ ಅಲ್ಲಿ. ಸೊ ಅಲ್ಲಿ ಅರ್ಚನೆ ಆಗ್ತಾ ಇದೆ, ಸೊ ಅಲ್ಲಿಗೆ ನಿಂತ್ಕೊಂಡಿದ್ದಾರೆ ಅರ್ಚನೆ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಟೆಂಪಲ್ ತುಂಬ ಕ್ರೌಡ್ ಇತ್ತು, ನಾವು ಹೋದಾಗ 6:30, 7:00 ಮೇಲೆ ಆಗಿಬಿಟ್ಟಿತ್ತು. ಬಟ್ ತುಂಬ ಜನ ಇನ್ನೂ ಓಡಾಡ್ತಾನೆ ಇದ್ರು, ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಎಲ್ಲ ತಗೊಂಡು ತುಂಬ ಜನ ಅಲ್ಲೇ ದೇವಸ್ಥಾನದಲ್ಲಿ ಕೂತ್ಬಿಟ್ಟು ಪ್ರಾರ್ಥನೆ ಎಲ್ಲ ಮಾಡ್ಕೋತಾ ಇದ್ರು. ಸೊ ಇಲ್ಲಿ ಬಂದು ಶಿವ ದೇವರಿಗೆ ಅರ್ಚನೆ ಮಾಡ್ತಾ ಇದ್ರು, ಹಂಗೆ ದೀಪಗಳ ಹಚ್ಚೋರು ಹಚ್ತಾ ಇದ್ರು, ನಿಂಬೆಹಣ್ಣಿನ ದೀಪ, ತುಪ್ಪದ ದೀಪ ಮತ್ತು ಎಳ್ಳೆಣ್ಣೆ ದೀಪ ಎಲ್ಲ ಹಚ್ಚೋರು ಹಚ್ತಾ ಇದ್ರು. ಸೊ ಟೆಂಪಲ್ ಹಿಂದ್ಗಡೆ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೂಡ ಸರ್ವ್ ಮಾಡ್ತಿದ್ರು. ಅವತ್ತು ರಾಗಿ ಅಂಬಲಿ ಕೊಡ್ತಾ ಇದ್ರು, ಕೆಲವೊಂದ್ಸರಿ ಪುಳಿಯೋಗರೆ, ಚಿತ್ರಾನ್ನ ಈ ಥರ, ಕೇಸರಿ ಬಾತು ಆ ಥರ ಕೂಡ ಪ್ರಸಾದ ಅಲ್ಲಿ ಸಿಗತ್ತೆ. ಸೊ ಇದು ಟೆಂಪಲಿನ ಒಂದು ಮುಖ್ಯ ದ್ವಾರ. ಸೊ ಔಟ್ಸೈಡ್ ಬಂದಮೇಲೆ ಟೆಂಪಲ್ ಈ ಥರ ಕಾಣಿಸುತ್ತೆ. ನಮ್ಮದು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು, ಅರ್ಚನೆನೂ ಮುಗಿಸಿದ್ದು, ಹೊರಗಡೆ ಬಂದಿದ್ದಾಯಿತು. ಸೊ ಹೊರಗಡೆ ಬಂದಮೇಲೆ ಅಲ್ಲಿ ಲಿಟಲ್ ಇಂಡಿಯಾದಲ್ಲೇ ಸ್ವಲ್ಪ ವೆಜಿಟೇಬಲ್ ಎಲ್ಲ ತೊಗೊಳ್ತಾ ಇದ್ದೀವಿ. ಸೊ ನಾವು ಈ ಥರ ಬಂದಾಗೆ ತರಕಾರಿ ಎಲ್ಲ ತೊಗೊಂಡು ಹೋಗೋಕ್ಕೆ ಸಾಧ್ಯ. ನಾವು ಇನ್ನೊಂದ್ಸರಿ ಇನ್ನೊಂದು ಭಾಗದಲ್ಲಿ ನಿಮಗೆ ಇಲ್ಲಿ ವೆಜಿಟೇಬಲ್ ಸ್ಟ್ರೀಟ್ ಮಾರ್ಕೆಟ್ ಎಲ್ಲ ಹೆಂಗಿದೆ ಅಂತ ಹೇಳಿ ತೋರಿಸ್ತೀನಿ. ಟೆಂಪಲ್ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ನಮ್ಮ ಇಂಡಿಯಾದ ಒಂದು ಏನಿದೆ ಕಲ್ಚರ್ ಪ್ರಕಾರನೇ ಇಲ್ಲಿ ಟೆಂಪಲ್ ಎಲ್ಲ ಕಟ್ಟಿರ್ತಾರೆ, ಅದೇ ಥರ ಪೂಜೆಗಳೆಲ್ಲ ಆಗ್ತವೆ. ಸೊ ಟೆಂಪಲ್ಗೆ ಹೋಗ್ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಡ್ರೆಸ್ಸು, ನಮ್ಮ ಇಂಡಿಯನ್ ಕಾಸ್ಟ್ಯೂಮ್ಸ್ ಏನಿದೆ ಅಲ್ಲ ಅದೇ ಥರ ಹಾಕ್ಕೊಂಡು ಹೋಗ್ಬೇಕು.
ಸೊ ಶಾರ್ಟ್ಸು ಅದು ಇದು ಎಲ್ಲ ಅಲೋ ಮಾಡಲ್ಲ, ಚೂಡಿದಾರ ಎಲ್ಲ ಸ್ಯಾರಿ ಆ ಥರ ಫುಲ್ ಡ್ರೆಸ್ ಹಾಕ್ಕೊಂಡು ಹೋಗಬೇಕು. ಈ ಥರ ಹೋಗ್ಬಿಟ್ಟು ನಾವು ಪೂಜೆ ಮುಗಿಸ್ಕೊಂಡು ಬರ್ಬೋದು. ಸ್ಪೆಷಲ್ ಒಕೇಶನ್ಸ್ಗಳಲ್ಲಿ ಸ್ಪೆಷಲಾಗಿ ಪೂಜೆಗಳನ್ನು ಇಟ್ಟಿರ್ತಾರೆ. ಸೊ ಅರ್ಚನೆಯನ್ನು ಮಾಡಿಸ್ಕೊಂಡು ಅವತ್ತಿನ ದಿನ ಪ್ರಸಾದನ ಮನೆಯವ್ರಿಗೆ ತೊಗೊಂಡ್ಬಿಟ್ಟು ಬರ್ಬೋದು. ಸೊ ಇದಾಗಿತ್ತು ಇವತ್ತಿನ ಹಿಂದಿನ ಇಂಡಿಯನ್ ಟೆಂಪಲ್ನ ವ್ಲಾಗು. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಮುಂದಿನ ಸರಿ ಮತ್ತೆ ಇನ್ನೊಂದು ಸರಿ ಇನ್ನೊಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕನ್ನಡ ವ್ಲಾಗ್ಸ್ ಇನ್ ಸಿಂಗಪುರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.